ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ರಿ ಸರ್, ಅದಕ್ಕೂ ನಾವು ಉತ್ತರ ಕೊಡ್ಬೇಕಂತ ಇತ್ತು. ಅವ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತ ಮಾತಾಡೋಳಕ್ ಭಾಷಣ ಮಾಡೋಳಕ್ ಅವ್ರಿಗೆ ಶಾಸಕರು ಇದಾರು, ಅವ್ರಿಗೆ ಕಾನೂನು ಗೊತ್ತಿದೇನೋ ಇಲ್ಲ ನನಗೆ ಆಶ್ಚರ್ಯ ಆಗ್ತಾ ಇದೆ. ನೀವು 10 ವರ್ಷ ಎಮ್ ಎಲ್ ಎ ಸಂಜಯ್ ಪಾಟೀಲ್ ಅವರೇ, 20 ಕೋಟಿ ಹಣ ನಿಮಗೆ ಎಮ್ ಎಲ್ ಎ ಫಂಡ್ ಜಮಾ ಆಗಿತ್ತು, ನೀವು ಯಾಕೆ ಶಿವಾಜಿ ಮೂರ್ತಿ ಕೂಡಿಸಿಲ್ಲ ಅಂತ ನಾ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಬರೆದಿದ್ದೇನೆ. ಇದು ಪತ್ರ, ಇದು ಕಾಪಿ. ಆ ಪತ್ರವಾಗ ನಾ ಎಮ್ ಎಲ್ ಎ ಫಂಡ್ ಕೊಡ್ರಿ, ನಾ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸ್ತೇನೆ ಅಂತ ಪತ್ರ ಬರೆದಿದ್ದೇನೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಅದು ಪ್ರೊವಿಜನ್ ಇಲ್ಲ, ಕೂಡ್ಸಕ್ಕೆ ಬರೋದಿಲ್ಲ ಅಂತ. ಅವ್ರಿಗೆ ಇಷ್ಟು ನಾಲೆಜ್ ಬೇಕಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ, ಎಮ್ ಎಲ್ ಎ ಫಂಡ ಯಾವ ಕೆಲ್ಸಕ್ಕೆ ಉಪಯೋಗ ಮಾಡಬೇಕಂತ ಕಾನೂನಿದೆ. ಆ ಕಾನೂನು ಬಿಟ್ಟು ನಾವು ಮಾತಾಡ್ಲಿಕ್ಕೆ ಮಾಡಕ್ಕೆ ಬರೋದಿಲ್ಲ. ಅದು ಗೊತ್ತಿದ್ದು ಸುಳ್ಳು ಭಾಷಣ ಏನಾರೆ ಮಾಡೋದು, ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡುವಂಥ ಸ್ವಭಾವ ಹೊಂದಿನಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ಶಾಸಕಿ ಅಂದರೆ ಏನ, ಶಾಸಕಿಗಳು ಅಧಿಕಾರ ಏನಿದಾವು ಈ ಥರದ ಅಧ್ಯಯನ ಮಾಡಲಿ. ನಾ ರಾಜಹಂಸಗಡ ಕೆಲಸ ಪ್ರಾರಂಭ ಮಾಡಿದ್ದ, ನನ್ನ ಕಡೆ ರೆಕಾರ್ಡ್ ಇದ್ದಾವೆ, ಅವ್ರಿಗೆ ಭಾಳ ಸಲ ವಿನಂತಿ ಮಾಡೇನಿ. ಅವರು ಬರೀ ಭಾಷಣ ಮಾಡೋಕ್ಕಾಗೋರು ವಿತ್ ಪೇಪರ್, ವಿತ್ ಗೌರ್ಮೆಂಟ್ ಪೇಪರ್ಸ್ ಡಾಕ್ಯುಮೆಂಟ್ಸ್ ಜೊತೆಗೆ ಅವರ ಉತ್ತರ ಕೊಡೋಕೆ ಪ್ರಾರಂಭ ಮಾಡಲಿ. ಅಲ್ಲಿ ಎಲ್ಲರೂ ತಪ್ಪಿದ್ರೆ ನಾನು ಕ್ಷಮೆ ಕೇಳಾಗ್ತಾ ಇದ್ದೀನಿ. ಅದು ಏನಾರ ಅದು ಥರ ಆಗಿಂದಿಗೆ ಏನಾರು ಕೊಟ್ರೆ ನಾನು ರಾಜಕೀಯ ಸನ್ಯಾಸ ತಗೋತೇನೆ. ಒಂದು ಎರಡನೇ ವಿಷಯ ಭಾಳ ಒಳ್ಳೆ ಇದು ಪ್ರಶ್ನೆ. ಅವರ ಮೊನ್ನೆ ಒಂದು ನಾಗೇಶ್ ಮನ್ನೋಳ್ಕರ್ ಅವರ 40 ಲಕ್ಷ ರೂಪಾಯಿ ತೊಗೊಂಡಿದ್ದಾರೆ ನನ್ನ ಕಡೆ, ಕೇಳಾಗ ಬಂದಿರು ಕಾಂಗ್ರೆಸ್ ಜಾಯ್ನ್ ಆಗ್ತೇನಂತ. ಅವ್ರು ಮಳೆಕರ್ನಿಗೆ ಬಂದ ಆನೆ ಮಾಡಲಿ ಅಂತಾರೆ. ನಾ ಅವ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆನೆ ಮಾಡ್ತೀನಿ. 20 ವರ್ಷ ಮುಂಚೆ ನನ್ನ ಆಫೀಸ್ದಲ್ಲಿ ಗುಮ್ಟೇಶ್ ವಿದ್ಯಾಪೀಠ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ರಾಜಕೀಯವಾಗಿಲ್ಲಾಗಿದ್ದೀನಿ, ಅವರು ಕೂಡ ಅಷ್ಟು ಸಕ್ರಿಯ ರಾಜಕೀಯವಾಗಿಲ್ಲಾಗಿದ್ದರು. 20-30 ವರ್ಷ ಮುಂಚೆ ನನ್ನ ಕಡೆ 50,000 ರೂಪಾಯಿ ಕಡ್ನ ಏನಂತಾರೆ ಅದಕ್ಕೆ ಸಾಲ ತೊಗೊಂಡು, ಸಾಲ ಅಂತಲ್ಲ ನಮಗೆ ಹೆಲ್ಪ್ ಮಾಡ್ರಿ ಅಂತ ಕೇಳಿ ಹೋದರು. ಆ ತೊಗೊಂಡು ಹೋಗಿನವ್ರು ವಾಪಸ್ಸು ಬರಲಿಲ್ಲ. ಅವರು ನನಗೆ 50,000 ರೂಪಾಯಿ ನನ್ನ ಕಡೆ ಸಾಲ ತೊಗೊಂಡು ಹೋಗುವಂಥ ಪರಿಸ್ಥಿತಿ ಇದ್ದೀನಂತ ಲಕ್ಷ್ಮೀ ಹೆಬ್ಬಾಳ್ಕರ ಇವತ್ತು 500 ಕೋಟಿ ಮಾಲಕ ಆಗ್ತಾರೋ ಹೇಗೆ? ಮತ್ತು ಸಂಜೆ ಪಾಟೀಲ್ ಆಳೇಕ 50,000 ನಿಮಗೆ ಕೊಟ್ಟಿದ್ದಾನೆ ಸಾಲ, ಅವನಿಗೆ ದುಡ್ಡದ ಅವಶ್ಯಕತೆ ಇಲ್ಲ, ಮಣ್ಣು ಮಾರುವಂಥ ಬಡತನ ಬಂದಿಲ್ಲ. ಸಂಜೆ ಪಾಟೀಲ್ಗೆ ಕೊಂಡು ತೊಗೊಳವ, 2 ನಂಬರ್ ಬಿಸ್ನೆಸ್ ಮಾಡುವಂಥ ಪರಿಸ್ಥಿತಿ ಬರೋವಂಥ ದೇವರು ನನಗೆ ಆಶೀರ್ವಾದ ಆ ಥರ ಮಾಡಿಲ್ಲ. ನಾನು ಲಕ್ಷ್ಮೀ ಪುತ್ರ ಅಂತ ನನಗೆ ಗುರುತಿದೆ, ದುಡ್ಡು ಸಲಾಗಿ ಸೆಗಣಿ ತಿನ್ನುವಂಥ ಕೆಲಸ ಮಾಡಿಲ್ಲ, ಮಾಡೋದಿಲ್ಲ. ಆ ಬಾಕ್ಸ ಮಣ್ಣು ಮಾರಾಕ ನಾನು ರಾಜಹಂಸಗಡ ಪ್ರಾರಂಭ ಕೆಲಸ ಮಾಡೋದಾಗಿದ್ದೀನಿ. ಶಿವಾಜಿ ಮಹಾರಾಜರಿಗೆ ದೇವರಂತ ಪೂಜೆ ಮಾಡ್ತೀನಿ, ಅದಕ್ಕೆ ಶಿವಾಜಿ ಮಹಾರಾಜರದ ಸ್ಮಾರಕ ಮಾಡಕ ಅದು ಕೆಲಸ ಪ್ರಾರಂಭ ಮಾಡಿದ್ದೇನೆ. ವಾಪಸ್ ಕೊಟ್ಟಿಲ್ಲ, ಅದಕ್ಕೂ ಆನೆ ಮಾಡ್ಲಿಕ್ಕೆ ಬರಲಿ ಅವ್ರು, ಮಳೆಕರ್ಣಿ ಅಲ್ಲ ಅವ್ರು, ಯಾವ ದೇವ್ರ ಮೇಲೆ ಭಕ್ತಿ ಇದೆಯಲ್ಲ ಆ ದೇವ್ರ ಕಡೆ ಅವ್ರು ಬರಬೇಕು ಮತ್ತು ಆನೆ ಮಾಡಬೇಕು. ಸಂಜೆ ಪಾಟೀಲ್ ಕಡೆ 50,000 ರೂಪಾಯಿ ತೊಗೊಂಡು ಹೋಗಿಲ್ಲ ಅಂತ ಅಲ್ಲಿಗೆ ಹೆಲ್ಪ್ ಅಂತ ನನಗೆ ಅವಶ್ಯಕತೆ ಇದೆ, 50,000 ರೂಪಾಯಿ ಕೊಡ್ರಿ ಅಂತ. ಒಳ್ಳೆ 2 ತಾಸು ಕೂತು ಆಫೀಸ್ನಾಗ ನನ್ನ ಕಡೆ 50,000 ತೊಗೊಂಡು ಹೋಗ್ಯಾರ. ನಾ ಹೊರಗೆ ಹೋಗಿದ್ನಿ, ನಾ ಬೇರೆ ಕಡೆ ಹೊರಗೆ ಹೋಗಿದ್ನಿ, ನನ್ನ ಆಫೀಸ್ದಾಗ ಕೂತ ಹಣ ತೊಗೊಂಡು ಹೋಗ್ಯಾರ. ಅದು ಸ್ವಲ್ಪ ಅವರ ಜಿಲ್ಲಾಧಿಕಾರಿ ಆಫೀಸ್ದಾಗ ಹೋಗಿ ಅದ್ರದ್ದೆಲ್ಲ ಅಭ್ಯಾಸ ಮಾಡಲಿ, ಮತ್ತು ಅದು ಹೇಳಿ ನಾವು ಗೋಮಟೇಶ್ ವಿದ್ಯಾಪೀಠದಾಗ ತೊಗೊಂಡಿದ್ದೇವೋ ಇಲ್ಲೋ, ದುಡ್ಡು ವಾಪಸ್ ಆಗಿದ್ದಾವೋ ಇಲ್ಲೋ, ಗೋಮಟೇಶ್ ವಿದ್ಯಾಪೀಠದ ಹಣ ಉಪಯೋಗ ಆಗೈತೋ ಇಲ್ಲೋ, ಆ ಥರದ ಅಭ್ಯಾಸ ಮಾಡಿ ಅದಕ್ಕೂ ಯಾವಾಗೂ ನಾವು ವೇದಿಕೆ ಮೇಲೆ ಬರ್ತೇನೆ ಉತ್ತರ ಕೊಡಾಗ. ಸುಳ್ಳು ಏನಾರೇ ಸುಳ್ಳು ಆರೋಪ ಮಾಡೋದು ಬಿಡಬೇಕು, ಅವರ ಸುಳ್ಳು ಮಾತಾಡೋದು ಬಿಡಬೇಕು, ಮತ್ತು ಯಾವುದು ಬಂದರೆ ಲೆಟರ್ ತೊಗೊಂಡು ಬರಬೇಕು. ಮತ್ತೊಂದು ನಮ್ಮ ಮಾತು ನಂದು ವಿಷಯ ಅಲ್ಲದ್ರೂ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆನೂ ಹೇಳಕತ್ತಿರು. ಶ್ಯಾಮ್ ಘಾಟ್ಗೆ ಮನೆಗೆ ಹಚ್ಚರು, ವೀರಕುಮಾರ್ ಪಾಟೀಲ್ಗೆ ಮನೆಗೆ ಹಚ್ಚರು, ಕವಟಗಿ ಮಠಗೆ ಅವ್ರಿಗೆ, ಈಗ ಕವಟಗಿ ಮಠ ಅವ್ರದ್ದು ಈಗ ರೀಸೆಂಟ, ಬಟ್ ವೀರಕುಮಾರ್ ಪಾಟೀಲ್ ಅವ್ರಿಗೆ ಮನೆಗೆ ಹಚ್ಚೋಳಕ ಇವ್ರು ಎಲ್ಲಿದ್ದರು? ಶ್ಯಾಮ್ ಘಾಟ್ಗೆ ಮನೆಗೆ ಹಚ್ಚೋಳಕ ಇವ್ರು ಎಲ್ಲಿದ್ದರು? ಜ್ಯುತಿಗೆ ಇದ್ರಲ್ವಾ? ಇವ್ರು ಹಣ ಹಂಚಿದ್ದಾರೆ ವೀರಕುಮಾರ್ ಪಾಟೀಲ್ ಅವರು ವಿರೋಧ, ವಿವೇಕ್ ಪಾಟೀಲ್ ಎಮ್ ಎಲ್ ಸಿ ಇಲೆಕ್ಷನ್ ಮಾಡ್ಲಿಕ್ಕೆ ವಿವೇಕ್ ಪಾಟೀಲ್ಗೆ ಈಗ ಮನೆಗೆ ಹಚ್ಚರ ಅಂತ ಹೇಳಕತ್ತಾರೆ. ರಮೇಶ್ ಜಾರಕಿಹೊಳಿ ಜೊತೆ 20 ವರ್ಷ ಭಾಳ ಒಳ್ಳೆ ಸಂಬಂಧ, ನಾ ಸ್ವಲ್ಪ ಇದಕ್ಕೆ ಒತ್ತಾಯ ಕೊಟ್ಟು ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಜೊತೆ ಭಾಳ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ಲ ಆಳೆ ರಮೇಶ್ ಜಾರಕಿಹೊಳಿ ಅವರು ಕೆಟ್ಟಿಲ್ಲಾಗಿದ್ರು. ರಮೇಶ್ ಜಾರಕಿಹೊಳಿ ಅವ್ರ ಕೈ ಹಿಡಿದ ಶಾಸಕನಾಗಿ
ಇವತ್ತು ರಮೇಶ್ ಜಾರಕಿಹೊಳಿ ಹೇಗೆ ಹೀಗೆ ರಮೇಶ್ ಜಾರಕಿಹೊಳಿ ಇರಲಕ್ತಿದ್ರೆ ಶಾಸಕಿ ಆಗೋದು ಭಾಳ ದೂರಿಂದ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಗೆಲ್ಲುವಂತ ಯೋಗ್ಯತೆ ಇಲ್ಲಾಗಿತ್ತು ನಿಮ್ದು. ಇವತ್ತು ರಮೇಶ್ ಒಂದು ಉಪಕಾರ, ಮಹಾಭಾರತದಲ್ಲಿ ಕರ್ಣ ಒಂದು ಉದಾಹರಣೆ ಇದೆ, ದುರ್ಯೋಧನ ಕೆಟ್ಟ ಅಂತ ಗೊತ್ತಿದ್ರು ಉಪಕಾರ ತೀರಿಸ್ಬೇಕಂತ ದುರ್ಯೋಧನಗೆ ಸಾಥಿ ಕೊಟ್ಟಿನಂತ ಕರ್ಣ ಆ ದೇಶದಲ್ಲಿ ಹುಟ್ಟಿನಾಗಿ ನೀ ನಿನಗೆ ಪ್ರಶ್ನೆ ರಮೇಶ್ ಜಾರಕಿಹೊಳಿ ತಗೊಂಡು ಶಾಸಕ ಆಗಿನಾಕಿ ರಮೇಶ್ ಜಾರಕಿಹೊಳಿಗೆ ಈಗ ಭಯ ಚಾಲು ಮಾಡಿದೆಲ್ಲ.